ಹಲೋ ಫ್ರೆಂಡ್ಸ್, ನಾನು ನಿಧಿ ಅಂತ ಹೇಳಿ ಕಾರ್ಕಳದ ಜೋಡ್ ರಸ್ತೆಯಿಂದ ಬಂದಿದ್ದೇನೆ. ನನಗೆ ಇಲ್ಲಿ ಕ್ಲಾಸಿಗೆ ಬಂದು ತುಂಬ ಸ್ಯಾಟಿಸ್ಫೈ ಆಗಿದೆ. ಫಸ್ಟ್ ನನಗೆ ಕ್ಲಾಸ್ ಇರೋದು ಫೇಸ್ಬುಕ್ಕಲ್ಲಿ ಗೊತ್ತಾದದ್ದು, ಅಡ್ವರ್ಟೈಸ್ಮೆಂಟ್. ಅದು ಕೂಡ ನನ್ನ ಫ್ರೆಂಡ್ ಒಬ್ಬರು ಸೆಂಡ್ ಮಾಡಿ, ನಾವಂದರೆ ವೆಕೇಷನ್ ಕ್ಲಾಸ್ ವೆಕೇಷನಲ್ಲಿ ಏನಾದರೂ ಒಂದು ಹೊಸತು ಕಲಿಬೇಕಂತ ಇಂಟ್ರೆಸ್ಟ್ ಇರುವವರು, ಹಾಗೆ ಫೇಸ್ಬುಕ್ಕಲ್ಲಿ ನಮಗೆ ಇಲ್ಲಿ ಕಾರ್ಕಳದಲ್ಲಿ ಉಂಟಂತ ಹೇಳಿ ಗೊತ್ತಾಯಿತು. ಹಾಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದೇವೆ. ಬಟ್ ಅವರಿಗೆ ನನ್ನ ಫ್ರೆಂಡಿಗೆ ಬರಲಿಕ್ಕೆ ಆಗಲಿಲ್ಲ, ಬಟ್ ನನಗೆ ಬಂದು ತುಂಬ ಖುಷಿಯಾಗಿದೆ. ನಂದು ಎರಡು ಬ್ಲೌಸ್ ಕೂಡ ಆಲ್ಮೋಸ್ಟ್ ಫಸ್ಟಿದ್ದು ಕಂಪ್ಲೀಟ್ ಆಗಿ ಹೊಲ್ದು ಹಾಕಿ ದೇವಸ್ಥಾನಕ್ಕೆ ಹೋಗಿ ನಂದು ಕ್ಲಾಸ್ ಮುಗೀತು ಅಂತ ಹೇಳಿ ಹರಕೆ ಕೂಡ ಹಾಕಿ ಬಂದಾಯ್ತು. ಸೆಕೆಂಡ್ ಇದ್ದು ನನ್ನ ಫ್ರೆಂಡ್ ಇದ್ದು ಆರ್ಡರ್ ಸಿಕ್ಕಿದೆ, ಅದರದ್ದು ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಸ್ಲೀವ್ಸ್ ಮಾಡ್ತಾರೆ. ಅವರಿಗೆ ತುಂಬಾ ಖುಷಿಯಾಗಿದೆ, ಅದು ನೋಡ್ತಾ ಇದ್ದಾರೆ ಅದು ಮಾಡ್ತಾ ಇರೋದು. ಹಾಗೆ ಮತ್ತೆ ನಾನು ಬೇರೆಯವರಿಗೆ ಸಜೆಸ್ಟ್ ಮಾಡ್ತೇನೆ, ಮೇಡಮ್ ತುಂಬಾ ಪೇಷನ್ಸ್ ಅಲ್ಲಿ ಒಳ್ಳೆ ಗೈಡ್ ಮಾಡಿ ಕಲಿಸಿದ್ದಾರೆ, ನನಗೆ ತುಂಬಾ ಹ್ಯಾಪಿ ಇದೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಆಶಾ ಅಂತ, ನಾನು ದುಪ್ಪದಗಟ್ಟೆಯಿಂದ ಬಂದಿದ್ದೀನಿ. ಇಲ್ಲಿ ಕ್ಲಾಸಿಗೆ ನಂದು ಫ್ರೆಂಡ್ ನವ್ಯ ಅಂತ ಇದ್ಲು, ಅವಳು ನಮ್ಮದು ಭಜನೆ ಕ್ಲಾಸಿಗೆ ಬರ್ತಾ ಇದ್ಲು, ಅಲ್ಲಿ ಹೇಳಿ ನನಗೆ ಗೊತ್ತಾಗಿ ಬಂದೆ ನಾನಿಲ್ಲಿ. ತುಂಬ ಖುಷಿಯಾಯಿತು. ಇಲ್ಲಿ ಎಲ್ಲರೂ ಒಂದು ಏಳು ಜನ ಇದ್ದೇವೆ, ಏಳು ಜನರು ಕೂಡ ಒಳ್ಳೆ ಒಟ್ಟಿಗೆ ಒಳ್ಳೆ ಫ್ರೆಂಡ್ಸ್ ಆಗಿ ತುಂಬ ಖುಷಿಯಾಗಿ ನಾವು ಇಲ್ಲಿ ವರ್ಕ್ ಮಾಡಿದ್ದೆವು. ವರ್ಕ್ ನಮಗೆ ಅಂದರೆ ಮೇಡಮ್ ಹತ್ರ, ಮೇಡಮ್ ಅಷ್ಟು ಪೇಷನ್ಸಿಂದ ನಮಗೆ ಕಲಿಸ್ತಾ ಇದ್ರು, ತುಂಬ ಅಂದರೆ ತುಂಬ. ಇನ್ನೊಮ್ಮೆ ಗೊತ್ತಿಲ್ಲ ಅಂದರೂ ಇನ್ನೊಮ್ಮೆ ಕೇಳಿ ನಮ್ಮ ಹತ್ರ, ನಾನು ಬರ್ತೇನೆ ಹೇಳ್ಕೊಡ್ತೇನೆ ಸರಿಯಾಗದಿದ್ದು ಹೇಳಿ ಕೇಳಿ ಕೇಳಿ ಅಂತೇಳಿ ತುಂಬ ಪೇಷನ್ಸಿಂದ ಕೂಡ ಕಲಿಸ್ತಾ ಇದ್ರು. ಆದರೆ ತುಂಬ ಖುಷಿಯಾಗಿದೆ. ನೀವು ಟೈಲರ್ ಅಲ್ವಾ? ನಾನು ಕೂಡ ಟೈಲರ್, ನಂದು ಓನ್ ಶಾಪ್ ಇದೆ. ಇದರಿಂದ ನನಗೆ ತುಂಬ ಹೆಲ್ಪ್ ಕೂಡ ಆಗ್ತದೆ, ಅಂದರೆ ನಾನೇ ಕಲಿತು ನಾನೇ ಡಿಸೈನ್ ಮಾಡಿ ಕೊಟ್ಟರೆ ನನಗೂ ತುಂಬ ಹೆಲ್ಪ್ ಆಗ್ತದೆ. ಇಲ್ಲಾಂದರೆ ನಾನು ಹೊರಗೆ ಕೊಟ್ಟು ಡಿಸೈನ್ ಕೊಟ್ಟು ಮಾಡಿಸ್ತಾ ಇದ್ದೆ. ತುಂಬ ಖುಷಿ ಆಯಿತು ಇಲ್ಲಿ ಕ್ಲಾಸಿಗೆ ಬಂದು ಎಲ್ಲರ ಜೊತೆ ಬೆರೆದು ಎಲ್ಲ ಈಗ ತುಂಬ ಕಲ್ತಿದ್ದೇನೆ. ಈಗ ಒಂದು ಬ್ಲೌಸ್ ರೆಡಿ ಆಗ್ತಾ ಉಂಟು, ಇನ್ನೊಂದು ಸ್ಟೋನ್ ಇದು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಅದು ಇಲ್ಲಿರೋ ಎಲ್ಲ ಫ್ರೆಂಡ್ಸ್ಗೆ ತುಂಬ ತುಂಬ ಥ್ಯಾಂಕ್ಸ್, ಒಳ್ಳೆ ರೀತಿಯಲ್ಲಿ ಕೋಆಪ್ರೇಟಿವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಯ್, ನಾನು ಮಲ್ಲಿಕಾ, ಜೋಡ್ ರಸ್ತೆಯಿಂದ ಕಾರ್ಕಳ. ನನಗೆ ಆರಿ ಕ್ಲಾಸ್ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಮೊದಲೇ ಒಂದ್ಸಲ ಮೇಡಮನ್ನು ಕಾಂಟ್ಯಾಕ್ಟ್ ಮಾಡಿದೆ, ನನಗೆ ಗೊತ್ತಾಗಿದ್ದು ನನ್ನ ಫ್ರೆಂಡಿಂದ ಯಶ್ವಂತಿ ಹೇಳಿ, ಅವರು ಯಾವತ್ತು ವಾಟ್ಸಪ್ಪಿಗೆ ಹಾಕ್ತಿದ್ರು, ನಾನು ಅದನ್ನು ನೋಡ್ತಿದ್ದೆ. ನನಗೆ ನನ್ನ ಬ್ಲೌಸ್ ಆದರೂ ವರ್ಕ್ ನಾನೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಈಗ ಇಲ್ಲಿ ಒಂದು ಕ್ಲಾಸ್ ಮಾಡಿದ್ರಿಂದ ಮೇಡಮ್ ನಮಗೆ ತುಂಬ ಹೆಲ್ಪ್ ಆಯಿತು. ಮೇಡಮ್ ಕೂಡ ಅಷ್ಟೇ, ನಮಗೆ ಎಷ್ಟು ಕ್ಲೋಸ್ ಇದ್ದಾರಂತ ಹೇಳಿದರೆ, ನನಗೆ ಈ ಸ್ಯಾಟಿನ್ ಸ್ಟಿಚ್ ತುಂಬ ಕಷ್ಟ ಆಯಿತು ಫಸ್ಟಿಗೆ. ಮೇಡಮ್ ನನಗೆ ಎಷ್ಟು ಸಪೋರ್ಟ್ ಮಾಡಿದರು ಅಂತ ಹೇಳಿದರೆ, ನೀವು ಇದನ್ನು ಬಿಡಬಾರ್ದು, ನೀವು ಹೀಗೆ ಕಲಿತಾ ಇರಬೇಕು ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವರು. ಒಂದನೇ ಬ್ಲೌಸ್ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಆಯ್ತಲ್ಲ, ಬ್ಯಾಕ್ ನೆಕ್ ಆಗಿ ಈಗ ಕೈಯ ಇದು ಫ್ರಂಟ್ ಅಲ್ಲಿ ಮಾಡ್ತಿದ್ದೇನೆ ಇದನ್ನ. ಸೆಕೆಂಡ್ ಬ್ಲೌಸ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ, ಇಷ್ಟ ಆಗಿದೆ. ನಾನಂದ್ರೆ ಅಷ್ಟು ಕಷ್ಟ ಬಂದಿದ್ದೇನೆ ಇದನ್ನು ಕಲೀಲಿಕ್ಕೆ, ಮೇಡಮ್ನ ಸಪೋರ್ಟ್ ಇಂದ ನನಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಪ್ಲೀಸ್ ಬನ್ನಿ, ಅವರೊಟ್ಟಿಗೆ ಕಲಿಯೋದು ಒಂದು ನಮ್ಮ ಭಾಗ್ಯ ಅಂತಾನೆ ಹೇಳಬೇಕು. ನಾವು ಈ ತರ ಟೀಚರ್ ಸಿಗ್ಬೇಕಾದ್ರೂ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್, ನಾನು ನವ್ಯ, ಗುಂಡೆಡ್ಕ ಪದವಿಯಿಂದ ಬಂದಿದ್ದೇನೆ. ನಾನು ಯಾವುದರಿಂದ ಕಲಿಬೇಕಂತ ಹೇಳ್ತಾ ಇದ್ದೆ, ಇನ್ನು 3 ವರ್ಷದಿಂದ ನೋಡಿ 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 ಆದ ಮೇಲೆ ಇಲ್ಲಿ ಬಂದೆ ಕೃಷ್ಣಮಠನ ಹೌಸಿಗೆ. ಅವರು ಹೇಳಿದರು, ಇಲ್ಲಿ ಬಂದ ಮೇಲೆ ಕೇಳಿದೆ, ಆದ ಮೇಲೆ ಹೇಳಿದರು ಹೀಗೆ ಉಂಟು ಮೇಡಮ್ ಬರ್ತಾರೆ. ಆದ ಮೇಲೆ ಬಂದೆ ಇಲ್ಲಿಗೆ. ಆದಮೇಲೆ ನಂದು ಫಸ್ಟ್ ಬ್ಲೌಸ್ ಆಯಿತು, ಇನ್ನು ಸೆಕೆಂಡ್ ಬ್ಲೌಸ್ ಮಾಡ್ತಿದ್ದೇನೆ. ಕಂಪ್ಲೀಟ್ ಆಗಿದೆ ಫಸ್ಟ್ ಬ್ಲೌಸ್, ಕಲಿತೆ ತುಂಬ ಖುಷಿಯಾಗಿದೆ. ಮೇಡಮ್ ತುಂಬ ಒಳ್ಳೆ ಹೇಳ್ತಾ ಇದ್ದಾರೆ, ನಮಗೆ ಚಂದ ಇದು ತುಂಬ ಖುಷಿಯಾಗಿದೆ. ಫುಲ್ ಹೇಳಿಕೊಟ್ಟಿದ್ದಾರೆ, ಅಂದರೆ ಸ್ಯಾಟಿನ್ ಸ್ಟಿಚ್ ಬರಲಿಲ್ಲ ಆದರೂ ಸಹ ಕಲಿತು ಕಲಿತು ನೀವು ಕಲಿತೀರಿ ಕಲಿತೀರಿ ಸೇರಿ ಆಯ್ತು, ಈಗ ಫಿನಿಶ್ ಆಯಿತು ಒಂದು ಬ್ಲೌಸ್, ಫುಲ್ ಫಿನಿಶ್ ಆಯಿತು. ಕಸ್ಟಮರ್ ಆರ್ಡರ್ ಬಂದರೆ ತಗೊಳ್ತೀರಾ, ಧೈರ್ಯವಂತ ಸ್ಯಾಟಿನ್ ಮಾಡ್ತೀರಾ, ತಗೊಳ್ಬೋದು ಅಂತ ತುಂಬ ಧೈರ್ಯ ಬಂತು. ನಮ್ದು 100% ಅಟೆಂಡೆನ್ಸ್ ಇದು ಸ್ಟೂಡೆಂಟ್ ಇವರು ಆಯ್ತಾ, ಒಂದು ದಿನ ಸಭಾಂಕ ಮಾಡಲಿಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶ್ರಾವ್ಯ ಅಂತ, ನಾನು ಗುಂಡೆಕ್ಕದಿಂದ ಬಂದಿರೋದು. ನಾನು ಆ್ಯಕ್ಚುಲಿ ಬಿ ಇ ಗ್ರಾಜ್ಯುಯೇಟ್,
ಫಸ್ಟ್ ಆಫ್ ಆಲ್ ನಾನು ಆರಿ ಚೂಸ್ ಮಾಡಿದ್ದೀನಿ ಅಂದಾಗ ನನಗೆ ಫಸ್ಟ್ ಕೇಳಿ ಬಂದಿದ್ದು, ನೀನು ಬಿ ಗ್ರಾಜುಯೇಟ್ ಆಗಿ ಆರಿ ಮಾಡ್ತೀಯಾ, ನಿಂಗೆ ಬೇರೆ ಫೀಲ್ಡ್ ಎಲ್ಲ ಸಿಗಲ್ವಾ, ಅದು ಕಷ್ಟಪಡ್ತೀಯಾ ಅದೆಲ್ಲ ಹೇಳಿದ್ರು. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ 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 ಲಾಸ್ಟಿಗೆ ಮ್ಯಾಮಿಂದ ಮತ್ತೆ ಧೈರ್ಯ ಬಂತು, ಮಾಡು, ನೀನು ನಿನಗೋಸ್ಕರ ಇನ್ವೆಸ್ಟ್ ಮಾಡ್ತೀಯಾ, ಸೊ ಇದರಿಂದ ನಿನಗೆ ಪ್ರಾಫಿಟ್ ಸಿಗುತ್ತೆ, ಇದನ್ನು ಸುಮ್ಮನೆ ವೇಸ್ಟ್ ಆಗಲ್ಲ ಅಂತ ಹೇಳಾದ್ಮೇಲೆ ಓಕೆ ನಾನು ಮಾಡ್ಬೋದಂತ ನನಗೆ ಒಂದು ಹೋಪ್ ಅಂತ ಬಂದಮೇಲೆ ನಾನು ಸ್ಟಾರ್ಟ್ ಮಾಡಿರೋದಿದ್ದು. ಎನಿವೇಸ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಸೊ ವರ್ಕ್ ಮಾಡಿಕೊಂಡೆ, ಡೇ ಶಿಫ್ಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ತುಂಬ ಒದ್ದಾಡ್ಬಿಟ್ಟಿದ್ದೀನಿ ಕ್ಲಾಸಿಗೆ ಬರೋಕ್ಕೆ, ಅದು ಬೇರೆ ವಿಷಯ. ಬಟ್ ಎನಿ ಹೌ ನಾನು ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಕೆಲಸಗಳನ್ನು. ಇದು ನನ್ನ ಬಂದುಬಿಟ್ಟು ಫಸ್ಟ್ ಬ್ಲೌಸು, ಇದರಲ್ಲಿ ಇನ್ನೂ ಸ್ವಲ್ಪ ಕಂಪ್ಲೀಟ್ ಮಾಡೋದಿದೆ, ಬಟ್ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮ್ಯಾಮ್, ಇಲ್ಲಾಂದರೆ ಆಗ್ತಾನೇ ಇರಲಿಲ್ಲ. ಈ ಡ್ರೇಸ್ ಮಾಡೋ ದಿನ ಅಂತೂ ಏನೇನು ಮೊಸರನ್ನ ಆಗೋಗಿತ್ತು ಎಲ್ಲದು, ಆದರೂ ಒಂದು ಫಿನಿಷಿಂಗ್ ಎಲ್ಲ ಬಂತು ಚೆನ್ನಾಗಿ. ಸೊ ಇದು ನನ್ನ ಫಸ್ಟ್ ಬ್ಲೌಸ್, ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ನೆಕ್ಸ್ಟ್ ಇನ್ನೊಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೊಂದು ಬ್ಲೌಸು. ಇದು ಆ್ಯಕ್ಚುಲಿ ನನ್ನ ಅಕ್ಕ ಬೇಕು ಅಂತ ಹೇಳಿ ಮಾಡಿಸ್ತಿರೋದು, ಸೊ ಇದು ನನ್ನ ಅಕ್ಕಂಗೋಸ್ಕರ ಮಾಡ್ತಿರೋದು ನಾನು. ಸೊ ಇದು ನನ್ನ ಸೆಕೆಂಡ್ ಬ್ಲೌಸು. ಸೊ ಇನ್ನೂ ಆರ್ಡರ್ಸ್ ಎಲ್ಲ ತೊಗೋಬೋದು ಅನ್ನೋ ಫುಲ್ ಕಾನ್ಫಿಡೆನ್ಸು ಬಂದಿದೆ, ಮತ್ತು ನೋಡಬೇಕು, ದೇವ್ರ ಆಶೀರ್ವಾದ ಇದ್ದರೆ. ಥ್ಯಾಂಕ್ ಯು. ಓಕೆ, ಖಂಡಿತ ಆಗ್ತದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನಮಸ್ತೆ, ನಾನು ಪ್ರಜ್ಞಾ ಅಂತ ಹತ್ತೂರು ದುಪ್ಪದಗಟ್ಟೆಯಿಂದ ಬಂದಿದ್ದೇನೆ. ಆರಿ ಕಲೀಲಿಕ್ಕೆ ಇಷ್ಟು ಇಂಟ್ರೆಸ್ಟ್ ಯಾಕಂದರೆ ನನಗೆ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇತ್ತು, ಯಾವುದಾದ್ರೂ ಒಂದು ವಿದ್ಯೆನ ಒಳ್ಳೆ ಮಾಡಿ ಕಲಿಬೇಕಂತ. ಮತ್ತೇನಂದರೆ ಇದು ಆರಿ ನೀಡಲಿ ಯಾವುದಂತಲೇ ಗೊತ್ತಿರಲಿಲ್ಲ, ಹೇಗೆ ಹಿಡಿಯುವುದಂತ ಕೂಡ ಗೊತ್ತಿರಲಿಲ್ಲ. ಅದನ್ನು ನಮಗೆ ಮೇಡಮ್ ಒಳ್ಳೆ ಮಾಡಿ ಕಲಿಸಿಕೊಟ್ಟಿದ್ದಾರೆ. ಫಸ್ಟ್ ಸ್ಟಿಚ್ಚಿನಿಂದ ಲಾಸ್ಟ್ ಬ್ಲೌಸ್ ವರ್ಕ್, ಅಂದರೆ ಇದು ನಂದು ಸೆಕೆಂಡ್ ಬ್ಲೌಸ್. ಫಸ್ಟ್ ಬ್ಲೌಸನ್ನು ಹೊಲಿಲಿಕ್ಕೆ ಕೊಟ್ಟಾಗಿದೆ, ಸೆಕೆಂಡ್ ಬ್ಲೌಸ್ ವರ್ಕ್ ಇಷ್ಟು ಕಂಪ್ಲೀಟ್ ಆಗಿದೆ. ಎಷ್ಟು ಚಂದ ಮಾಡಿ ಹೇಳಿಕೊಟ್ಟಿದ್ದಾರಂತೆ ನಮಗೆ ಈಗ ಗೊತ್ತಾಗ್ತಾ ಉಂಟು. ಈ ಬ್ಲೌಸ್ ಹೇಗೆ ಆಗಿದೆ ಅಂತ ನೋಡುವಾಗ ಗೊತ್ತಾಗ್ತದೆ ನಾವು ಎಷ್ಟು ಪೇಷನ್ಸ್ ತಗೊಂಡು ಈ ಕೆಲಸ ಮಾಡಿದ್ದು. ಅಷ್ಟೇ ಪೇಷನ್ಸ್ನಿಂದ ನಮಗೆ ಮೇಡಮ್ ಒಳ್ಳೆ ಮಾಡಿ ಕಲಿಸಿಕೊಟ್ಟಿದ್ದಾರೆ. ಮೇಡಮ್ಗೆ ತುಂಬ ಧನ್ಯವಾದ ಅಂತ ಹೇಳ್ತೇನೆ. ಮತ್ತೆ ಎಲ್ಲರೂ ಈ ಮೇಡಮ್ ಕ್ಲಾಸ್ಗೆ ಜಾಯಿನ್ ಆಗಿ, ನಾನು ಕೂಡ ಇದನ್ನು ನೋಡಿದ್ದು ಒಂದು ವಾಟ್ಸಪ್ ಸ್ಟೇಟಸ್ನಿಂದ, ನನ್ನ ಫ್ರೆಂಡ್ ಇದ್ದು ಅದನ್ನು ನೋಡಿ ಈ ಕ್ಲಾಸಿಗೆ ಬಂದದ್ದು, ಕಾರ್ಕಳ ಬಟನ್ ಹೌಸ್ಗೆ, ಕೃಷ್ಣ ಬಟನ್ ಹೌಸ್. ನೆಕ್ಸ್ಟ್ ಇದನ್ನು ಕಲಿಯೋರು ಯಾರಾದರೂ ಇದ್ರೆ ಆನ್ಲೈನಲ್ಲಿ ಕೂಡ ಕ್ಲಾಸ್ ನಡೀತಾ ಉಂಟು, ಆಫ್ಲೈನಲ್ಲಿ ಕೂಡ ನಡೀತಾ ಉಂಟು. ಎಲ್ಲರೂ ಈ ಕ್ಲಾಸಿಗೆ ಜಾಯಿನ್ ಆಗಿ ಮೇಡಮ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಕಾರ್ಕಳದಲ್ಲಿ ಕೃಷ್ಣ ಬಟನ್ ಹೌಸಲ್ಲಿ ಈ ಥರದ್ದು ಒಂದು ಸ್ಟ್ಯಾಂಡ್ ಬಂದಿದೆ, ಆರಿ ಸ್ಟ್ಯಾಂಡ್. ತುಂಬಾ ಸಣ್ಣದಿದೆ ಮತ್ತು ನಿಮಗೆ ತುಂಬ ಕನ್ವೀನಿಯಂಟ್, ಕಾಟಿನಷ್ಟು ಸ್ಪೇಸ್ ತೊಗೊಳ್ಳೋದಿಲ್ಲ. ಇಲ್ಲಿ ನಮ್ಮದು ಕಾರ್ಕಳ ಕೃಷ್ಣ ಬಟನ್ ಹೌಸಿನ ಓನರ್ ಹಿಮ್ಮತ್ ಬಾಯ್ ಸಾಬ್ ವರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ, ಚೈನ್ ಸ್ಟಿಚ್ ಹಾಕ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಕ್ಲಿಪ್ಪಲ್ಲಿ ನೀವು ಇದನ್ನು ಜಾಯಿಂಟ್ ಮಾಡಿದ್ರಿಂದ ನಿಮಗೆ ಇಲ್ಲಿ ಕ್ಲಾತ್ ಡ್ಯಾಮೇಜ್ ಆಗೋದಿಲ್ಲ, ರಿಂಗಲ್ಲಿ ತುಂಬಾ ಡ್ಯಾಮೇಜ್ ಆಗ್ತದೆ ಅಲ್ವಾ. ಸೊ ಇಲ್ಲಿ ಡ್ಯಾಮೇಜ್ ಅನ್ನೋದಿಲ್ಲ, ಇದು ನಿಮಗೆ ಬುಕ್ ಶಾಪಲ್ಲಿ ಸಿಗುವಂಥ ಕ್ಲಿಪ್ಸ್ಗಳು ಇದನ್ನು ಹಾಕಿದ್ದು. ಸೊ ಬಟ್ಟೆ ಚೂರ್ಸ ಡ್ಯಾಮೇಜ್ ಆಗ್ತಾ ಇಲ್ಲ. ಅವರೆಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತಿದ್ದಾರೆ ನೋಡಿ, ಫ್ರೇಮ್ ಕೂಡ ನಮ್ಮ ಕೈಯ ಭಾರಕ್ಕೆ ಜೋಲ್ತಾ ಇಲ್ಲ, ಸ್ಟಿಫಾಗಿ ನಿಲ್ತಾ ಇದೆ. ಪೂರ್ತಿ ವರ್ಕ್ ಆಗುವ ತನಕ ಇದು ಹೀಗೆ ಇರ್ತದೆ, ಲೂಸ್ ಆಗೋದಿಲ್ಲ. ಸೊ ಈ ಥರದ ಸ್ಟ್ಯಾಂಡ್ ತುಂಬಾ ಕನ್ವೀನಿಯಂಟ್ ಆಗಿದೆ. 1200 ಇದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ, ವಿತ್ ಕ್ಲಿಪ್ಸ್ ಅವ್ರು ಕೊಡ್ತಿದ್ದಾರೆ ಇದನ್ನು. ಸೊ ಇಲ್ಲಿ ನೀವು ಪ್ರೀ ಬುಕ್ಕಿಂಗ್ ಮಾಡಿ ಸಹ ತೊಗೊಳ್ಬೋದು, ಅಥವಾ ಆನ್ ದ ಸ್ಪಾಟ್ ಕಾರ್ಕಳ ಕೃಷ್ಣ ಬಟನ್ ಹೌಸ್ ಮಾರ್ಕೆಟ್ ರೋಡಲ್ಲಿದೆ, ಅಲ್ಲಿ ಬಂದು ತೊಗೊಳ್ಬೋದು. ನಾ ಇಲ್ಲಿ ಫೋನ್ ನಂಬರ್ ಮೆನ್ಷನ್ ಮಾಡ್ತಾ ಇದ್ದೇನೆ, ನೀವು ಅವರಿಗೆ ಕಾಲ್ ಮಾಡಿ ಮಾತಾಡಿ ಬುಕ್ ಮಾಡಿ ಅಥವಾ ಬಂದು ತೊಗೊಂಡೋಗಿ. 1200 ವಿತ್ ಕ್ಲಿಪ್ಸ್ ಕೊಡ್ತಾ ಇದ್ದಾರೆ. ಸೊ ಇದು ಒಳ್ಳೆ ಡೀಲ್ ಆ್ಯಕ್ಚುಲಿ. ನೀವು ಆನ್ಲೈನಲ್ಲಿ ತೊಗೊಂಡ್ರೂ ಕೂಡ ಇದಕ್ಕೆ ತುಂಬಾ ಕಾಸ್ಟ್ ಜಾಸ್ತಿ ಇರ್ತದೆ, ನಿಮಗೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಇರ್ತದೆ, ಇಲ್ಲಿ ಇಲ್ಲ. ನೀವು ಸೊ ಡೈರೆಕ್ಟ್ ಬಂದು ಇಲ್ಲಿಂದ ಪರ್ಚೇಸ್ ಮಾಡೋದು ಬೆಟರ್ ಆಪ್ಷನ್. ಮತ್ತು ಬೆಳ್ತಂಗಡಿ ಆಚೆ ಕಡೆ ಇರುವವರಿಗಾದರೆ ಅವ್ರು ಬಸ್ಸಲ್ಲಿ ಹಾಕ್ತಾರೆ, ನಿಮಗೆ ಕಳಿಸಿಕೊಡ್ತಾರೆ, ನೀವು ಅಲ್ಲಿಂದ ಪಿಕ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ರಿಂಗಲ್ಲಿ ಬ್ಲೌಸ್ ಪೀಸನ್ನು ಹಾಕಿ ವರ್ಕ್ ಮಾಡುವಾಗ ತುಂಬಾ ಡ್ಯಾಮೇಜ್ ಬರ್ತದೆ. ಇದೀಗ ಸ್ಟೂಡೆಂಟ್ನ ಬ್ಲೌಸ್ ಆದ್ದರಿಂದ ಆಯಿತು, ಕಸ್ಟಮರ್ ಇದು ಬ್ಲೌಸ್ ಆದರೆ ಈ ಥರ ಎಲ್ಲ ಡ್ಯಾಮೇಜ್ ಬಂದರೆ ತುಂಬಾ ನಾವು ಬೈವೆಲ್ ತಿನ್ನಬೇಕಾಗ್ತದೆ. ಸೊ ಅದರ ಬದಲು ಈ ರಿಂಗಿಗಿಂತ ಸ್ಟ್ಯಾಂಡಿಗಿಂತ ನೀವು ಈ ಥರದ್ದು ಕಾಟನ್ನು ಪ್ರಿಫರ್ ಮಾಡಿ, ಸಣ್ಣ ಕಾಟ್ ಬಂದಿದೆ ಇದು, ಇದನ್ನು ನೀವು ನಿಂತುಕೊಂಡು ಸಹ ವರ್ಕ್ ಮಾಡ್ಬೋದು, ಕೂತುಕೊ ಸಹ ವರ್ಕ್ ಮಾಡ್ಬೋದು ಇದರಲ್ಲಿ. ಸೊ ಎಲ್ಲರ ಹೈಟಿಗೆ ಇದು ಅಡ್ಜಸ್ಟ್ ಆಗ್ತದೆ.